ಅದಂಗ ಕಾಣ್ತೈತಿ. ಈ ನಾವು 90 ತರ ಸುನ್ನದ ಮುಗದ ಮೇಲೆ ಕಡಿಮೆ ಬಿತ್ತೊಂದ್ ಪೌಲಿ ಇದಕ್ಕ ಬೆಳಕಾದ್ರೆ ಸಾಕು ಊರ್ ಮಂದಿ ಎಲ್ಲ ದೇವರು ದಿಂಡ್ರು ಅಂತ ಪೂಜೆ ಮಾಡಿದ್ರೆ ನೀ ಉಚ್ಚಿ ಕುಡಿಕ್ ಹೋಗ್ತೀಯಲ್ಲ ತಂದ ಪಗಾರ ಎಲ್ಲ ಹೆಂಗೆ ಕುಡಿದು ಖರ್ಚು ಮಾಡಿದ್ರೆ ನಮ್ಮ ಮನೆ ಸಂಸಾರ ಹೆಂಗ್ ನಡೆಸಬೇಕಂತ ಸ್ವಲ್ಪ ಚಿಂತೆ ಐತೆ ನಿಂಗ ನಂಗೂ ಹೇಳಿ ಹೇಳಿ ಸಾಕಾಗೈತಿ ಏನಾರ ಮಾಡ್ಕೋ ಏ ಯಾಕೆ ಕೂತಿಯೋ ಮತ್ತೆ ಹೊರಗೆ ಹಾಕ್ರನೆ ಯಾಣೋ ಮರಾಯ ಬಂಗಪ್ಪ ಅಲ್ಲಿ ಮೋಲಿ ಏ ಮುದ್ದು ಓನ ಬಂಗಾರ ಓನ್ ಮಾಡತಿ ಕುತ್ತಿಯಲ್ಲಿ ಕಟ್ಟಿನ್ರಿ ಸರಿ ನಾಷ್ಟ ಮಾಡ್ಕೊಂಡು ಹೋಗ್ರಲ್ಲ ನಾಷ್ಟ ಬೇಡ್ರಿ ಮತ್ತೆ ಮಾಲಕ ಒದರಾಡ್ತಾರೆ ಅಲ್ಲೋಗಿ ನಾಷ್ಟ ಮಾಡ್ತೀರಿ ಹೆಂಗ್ ಕರ್ಕೊಂಡು ಹೋಗ್ತೀರಿ ಬೆಳಿಗ್ಗೆನೇ ಕುಡಿದು ಕುಂತಾನ ಯಾವಾಗ ಬುದ್ಧಿ ಬರ್ತೈತೋ ಏನೋ ನನಗೆ ಹೇಳಿ ಹೇಳಿ ಸಾಕಾಗೈತಿ ನೀ ತಲೆ ಕರ್ಸ್ಕೊಬೇಡ್ರಿ ನಾ ಅದನ್ರಲ್ಲ ನಾ ಕರ್ಕೊಂಡು ತಂದು ಬರ್ತೇನೆ ಸಂಜೆ ಬರ್ತೇನೆ ರೀ ನನಗೆ ದೊಡ್ಡವ ನೀನು ದೊಡ್ಡ ದೊಡ್ಡ ಬಂಗಲಂ ಬೋಲೆ 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 ಇಲ್ಲಿ ಕೂಚೋ ಅಮ್ಮ ಬರ್ತೀನಿ ಇಲ್ಲಿ ಆಟ ಆಡ್ಕೊಂಡು ಕುಂದ್ರು ಮಾಡಿಗೆ ಮಾಡ್ಕೊಂಡು ಬರ್ತೀನಿ ಆತ ಓಲೆ ಬಂಗಾರ ಏನ್ ಮಾಡಕತ್ತ ನಿಮ್ಮ ಅವ್ವ ಏ ಪಿಸರಿ ಏನ ಹುಡುಗನ ಬರಿ ಮೈಲೇನ ಹೋಗೋದಿಲ್ಲ ಏನರೆ ಹಾಸ್ಯ ಮಾಡಿ ಮಗಸಕ್ಕೆ ಬರಂಗಿಲ್ಲ ನಿನಗ ಅಂತದೇನ್ ತಗದ ಮಾಡ್ತೀನಿ ಒಳಗ ಹೌದು ಹೌದು ನನ್ನ ಮನೆಯಾಗ ಕೆಲಸ ಇಲ್ಲ ನೋಡು ಮೂರತ್ತು ಮಕ್ಕೊಂಡಿರ್ತೀನಿ ನಿಂಗೇನ್ ಬ್ಯಾನೆ ಬಂದೈತಿ ಪ್ರೀತಿ ಐತಿಲ್ಲ ಕೂಸಿನ ಮ್ಯಾಗ ಎತ್ಕೋ ಏ ನಿಮ್ಮ ಅವನ ನೆಟಗ ಮಾತಾಡ ಬರೇ ಜಗಳನ ಮಾಡೋದಾತ್ಲ ಒಮ್ಮೆರೆ ಚಂದಂಗ ಮಾತಾಡ ಸಾಕ್ ಸಾಕು ಬಾಯ್ ಹೋಲ್ಸ್ ವಾಸನೆ ಬರಕತ್ತೈತಿ ಕೂಸ್ ಉಲ್ಟಿ ಮಾಡ್ಕೊಂಡಾತು ಕೆಳ ಕೂಡ್ಸು ಏ ಎಲ್ಲಕ್ಕೆ ಯಾ ಮೂರ್ತನಾಗ ಹುಟ್ಟಿ ನೀನ ಗಂಡನ ಮ್ಯಾಗ ಒಂದ್ ಸ್ವಲ್ಪ ಪ್ರೀತಿ ಇಲ್ಲಲ್ಲ ಸಿಡಕ ರಾಣಿ ಹಾ ಏನಂದಿ ರಾಣಿ ನೀ ರಾಜ ಆಗಿದ್ರ ನಾ ರಾಣಿ ಆಗ್ತಿದ್ನು ಕುಡುಕ್ನ ಹೆಂಡತಿ ಅನ್ನೋ ಪಟ್ಟ ಕಟ್ಟಿಯಲ್ಲ ಮಹಾಪ್ರಭು ಧನ್ಯೋಸ್ಮಿ ನಡಿ ನಿಮ್ಮ ಹುಚ್ಚದಾಳ ನಾ ಹೊರ ಹೋಗೋನು ಹಾ ಹುಚ್ಚದಿನಿ ನಾ ಹುಚ್ಚಿ ಹುಚ್ಚಿನೇ ಅದಿನಿ ನಿನ್ನಂತ ಕುಡುಕನ್ ಕಟ್ಕೊಂಡಿನಲ್ಲ ನನ್ ಸಂತ ನಿಂಗೆಲ್ಲ ಅರ್ಥ ಆಗ್ತೈತಿ ಕಡಿಮೆ ಆಗ್ಸವನ ಎಲ್ಲದಳಿಕೆನಾ ಇಡಿ ಚಿಕನ್ ಮಾಡ ಸ್ವಲ್ಪ ಖಾರ ಕಡಿಮೆ ಆಗಿ ಮಾಡ ನನ್ನೊಂದು ಚೂರು ತಗದೈತಿ ಇಲ್ಲಿ ಹೋದವನು ಬಂದು ಬಿಡ್ತೀನಿ ನಿಂದೇನ್ ಕೆಲ್ಸ ಐತಂತ ನಂಗೆ ಗೊತ್ತು ಏ ಇವತ್ತು ಸೂಟಿ ಐತೆ ದೋಸ್ತರು ನಾವು ಕೂಡ ಪಾರ್ಟಿ ಮಾಡ್ಬೇಕಂತ ಮಾಡಿವಿ ಸೂಟಿ ಐತೆ ಅಂತೇಳಿ ಹಿಂಗ್ಯಾಕೆ ಮಾಡ್ತಿ ಮಾಡು ಬನ್ನಿ ಅಲ್ಲ ಪಗಾರ್ ಬಂದ್ರೆ ಆತು ಬರೀ ಪಾರ್ಟಿ ಚೈನಿ ಇದೇ ಆತಲ್ಲ ತಿನ್ನು ಉನ್ನು ರೊಕ್ಕೆಲ್ಲ ಹಿಂಗೆ ಹಾಳು ಮಾಡ್ತೀಯಲ್ಲ ನಮಗೂ ಒಂದು ಕೂಸ್ ಐತಿ ಸ್ವಲ್ಪ ರೋಕ್ ಉಳಿಸೋಣ ಮುಂದೆ ಶಾಲಿ ಖರ್ಚ್ ಆಗ್ತೈತಿ ಇಲ್ಲ ದವಾಖಾನಿ ಖರ್ಚ್ ಬರ್ತೈತಿ ಇದ್ ಯಾಕೆ ನಿನ್ ತಲೆಗೆ ಹೋಗೋದಿಲ್ಲ
ನೀ ಯಾವಾಗ ಸುಧಾರಿಸ್ತಿ? ಏ ನೀ ಮತ್ ಚಾಲು ಮಾಡಿದಿ, ನಾ ಇರುತ್ತಾ ನೀ ಯಾಕೆ ಚಿಂತೆ ಮಾಡ್ತಿ? ನಾದಿನ್ಲ ಅಡಿಗೆ ತಯಾರೈತಿ, ಕೈ ತಕ್ಕೊಂಡು ಊಟಕ್ ಬರ್ರಿ. ಬಾ ದೋಸ್ತ್, ಊಟ ಮಾಡೋಣ. ಮಾಡ್ತಿ ನೀ ಒಟ ಒಟ ಅನ್ಕೊಂಡು ಕುಂದ್ರು ಬೇಡ, ಅವ್ರು ಸ್ವಲ್ಪ ಶಾಂತ ಆಗಿ ಊಟ ಮಾಡ್ತಿ. ಏನ್ ಸರ್ಕಾರಗಳು ಮಾರೆ, ಸಾಕ್ ಮಾಡಿಬಿಟ್ಟವ್ ನೋಡಿ. ಎಲ್ಲರ ಸರ್ಕಾರ ನನ್ನ ಕೈಯಾಗಿತ್ತಂದ್ರೆ ಇಡೀ ದೇಶದ ಇತಿಹಾಸನ ಬದಲು ಮಾಡ್ತಿದ್ ನೀನು. ಮೊದ್ಲು ನೀನ್ ಹರಿದಿರೋ ಚಡ್ಡಿ ಬದಲಾಯಿಸು, ಆಮೇಲೆ ದೇಶದ ಭವಿಷ್ಯ ಬದಲಾಯಿಸಂತೆ. ಬರ್ರಿ ಒಳಗೆ ಬರ್ರಿ. ಹರ ಹರ ಚಾಲು ಮಾಡಿ ನೋಡಿ, ಇವಕ್ಕೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ನೋಡಿ. ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಾವ ನೋಡಿ. ಇವೆಲ್ಲ ಬರ್ರಿ ಕೂತ್ಕೋರಿ. ಹದಿನೈದು ರೂಪಾಯಿ ಆಗ್ತವ್ರೆ, ಮತ್ತೇನ್ರ ಕಮ್ಮಿ ಬಿದ್ರೆ ಹೇಳ್ರಿ. ಅವ್ರು ಎಷ್ಟಂತ ನಿಮ್ಮ ಹತ್ರ ರೋಕಿಸ್ಕೊಳ್ಳೋದ್ರಿ? ನೀವು ಅದೀರ ಅಂತ ಹೇಳಿ ಬದುಕೀವಿ, ಇಲ್ಲ ಅಂದ್ರೆ ಸತ್ತ ಹೋಗ್ತಿದ್ವಿ. ಇವ ನೋಡಿದ್ರ ತಂದು ಪಗಾರೆಲ್ಲ ದಾರು ಮಗ ಹಾಕ್ತಾನ, ತವ್ರ ಮನೆಯಾಗೂ ಕಷ್ಟನ. ಇಲ್ಲಿ ಬಂದ್ರೆ ಸುಖ ಸಿಕ್ತೈತಂದ್ರ ಗಂಡನ ಮನೆನಾಗೂ ಕಷ್ಟನ. ಹೆಣ್ಮಕ್ಳ ಜೀವನ ಸಾಕಾಗೈತಿ. ಅಯ್ಯೋ ನಿಮ್ಗಾದ್ರೂ ಎಷ್ಟು ತ್ರಾಸ ಕೊಡೋದ್ರಿ? ಮಗಿಗೆ ಸ್ವಲ್ಪ ಹುಷಾರಾಗ್ಲಿ ರೀ, ನಾ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಊರ್ ಮಂದಿ ಏನ್ ಮಾತಾಡ್ತಾರೋ ಅನ್ನೋ ಚಿಂತೆ, ಚುಚ್ಚಿ ಚುಚ್ಚಿ ಮಾತಾಡ್ತಾರ. ಮನೆಯಾಗಿದ್ರೆ ಇವನ್ ಚಿಂತಿ, ಊರಿಗೆ ಹೋದ್ರೆ ನೆಂಟ್ರ ಚಿಂತಿ. ಚಿಂತಿ ಮಾಡಿ ಮಾಡಿನೇ ಸತ್ ಹೋಗ್ತೀನೇನೋ ಅನ್ಸ್ತೈತಿ. ಕೂಸಿನ ಸಲುವಾಗಾದ್ರೂ ನಾ ಬದುಕ್ತೀನ್ರಿ. ಅಕ್ಕ ನಿನ್ ಗಂಡನ ಆಕ್ಸಿಡೆಂಟ್ ಆಗೈತೆ ಬಸ್ ಸ್ಟ್ಯಾಂಡ್ ಹತ್ತಿ, ಬಹಳ ಒದ್ದಾಡಕತ್ತಾನ, ಜಲ್ದಿ ಬಾ. ಸಂಜಿಕ್ ನಾಟಕ ನೋಡಕ್ ಹೋಗುನು ಚಂದ ಐತೆ ನಾಟಕ, ಬಹಳ ಮಂದಿ ಹೇಳಕತ್ತಾರ. ಬಾರಿ ಐತೆ ತೋ, ಸಂಜಿಕ್ ಹೋಗುನು. ಮಾಲ್ ತಗೋಲಿ ದೋಸ್ತ, ಅಕ್ಕಿಗ ಹೊರಗೋಗ್ಯ ನೈಂಟು ಹೊಡೆದ ಬಂದ. ಏ ದೋಸ್ತ, ಇದೇನ್ ಮಾಡತ್ತಿದ್ದಂಗ ಒಟ್ಟ ಸರಿ ಅನ್ಸತ್ ನೋಡು. ಹಲೋ, ಹಿಂಗ ಹಗಲತ್ತು ಬಿಸಿಲಾಗ ಕುಡಿದ್ರೆ ಹೆಂಗಾನ? ಏನ್ ಗತಿದ್ ನಿಂದ? ಸ್ವಲ್ಪ ವಿಚಾರ ಮಾಡಿ, ನೀನ್ ಹೆಂಡ್ರ ಮಕ್ಳದ ದೋಸ್ತ. ನೀರುತ ನನ್ನ ಆಯಕಂಜಲಿ, ಜೀವಕ್ಕೆ ಜೀವ ಕೊಡುವಂತ ದೋಸ್ತ್ ಅದಿ. ತಡಿ ಇಟ್ಟು ಬಂದ್ಬಿಡ್ತು ದೋಸ್ತ, ನಾ ಅದನ್ನೆಲ್ಲ ವಿಚಾರ ಮಾಡಂಗಿಲ್ಲ, ನೀ ಇದ್ರೆ ಮುಗುದು. ಗಂಡನ ಮ್ಯಾಗ ಒಂದ್ ಸ್ವಲ್ಪ ಪ್ರೀತಿ ಇಲ್ಲಲ್ಲ ಶಿಡಕ ರಾಣಿ. ದಾರು ಕುಡ್ಕೋತಾನ ಸತ್ ಹೋದ, ಜಗತ್ತೇ ಮುಳುಗೋದಂಗ ಆಗೈತಿ ನಂಗೆ. ಅವ ನನ್ ಬೈತಿದ್ದ ಅಥವಾ ನಾ ಅವನ್ ಬೈತಿದ್ನೋ, ಹೆಂಗೋ ಜೀವನ ನಡೀತಿತ್ತು. ಈಗ ಒಬ್ಬಂಟಿಯಾಗಿ ಈ ಕೂಸನ್ ಕಟ್ಕೊಂಡು ಹೆಂಗ್ ಜೀವನ ನಡೆಸ್ಲಿ? ನಿಮ್ ಜೊತೆ ನೀವ್ ನಮ್ ಪಾಲಿಗ ದೇವಾಗ ಬಂದಿರ್ರಿ. ಏನ್ ಮಾಡತ್ರಿ, ಇಂಥ ಟೈಮ್ನಾಗ ಎಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ? ನಿಮ್ಮ ಮನೆ ಅನ್ನೋದು ಋಣ ಆಯ್ತು ನನ್ನ ಮೇಲೆ, ನೀವೇನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಇನ್ ಮುಂದೆ ನಿಮ್ದು ಗುರು ಜವಾಬ್ದಾರಿ ನನ್ನ ಮೇಲೆ ರೀ, ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ನೀವು ಯಾನ್ ಹವ ಗಾಂಡ್ ಸತ್ತ ನಾಲ್ಕು ದಿನ ಆಗಿಲ್ಲ, ಯಾನ್ರಿ ಐತೆ ನೀವು? ನಾಚಿಕೆ
ಹಲೋ, ಯಾಕ್ರಿ ಮನೆ ಕಡೆ ಬರ್ಲಿಲ್ಲ? ಯಾಕೋ ಮನಸ್ಸು ಸರಿ ಇಲ್ರಿ. ನಿಮ್ಮನ್ನ ಏನೇನು ಮಾತಾಡತಾರ ಅದಕ್ಕೆ ಬರಂಗಾಗಿಲ್ರಿ ಕಡೆ. ಹೋ, ಇದ ವಿಚಾರ ನಿಮ್ ಮನೆ ಕಡೆ ಬರ್ರಿ, ನಂಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕೈತಿ. ಏನ ಹೇಳ್ರಲ್ಲ ಇಲ್ಲ ಹೇಳ್ರಿ, ನೀವು ಬರ್ರಿ ಮನೆ ಕಡೆ, ನಾ ಮಾತಾಡ್ತೀನಿ. ಇಲ್ಲ ಹೇಳ್ರಿ, ಇಲ್ಲ ಏನಂದ್ ಏನ್ ಹೇಳ್ರಿ, ನೀವು ಬರ್ರಿ ಮನೆ ಕಡೆ. ಸರಿ ಸರಿ ಬರ್ತೇನೆ. ಇವ್ರ ಸಲುವಾಗಿ ನೀವು ಯಾಕೆ ತಿಳಿ ಕೆಡಿಸ್ಕೊಳತ್ತೀರಿ? ನಮ್ದ ನಿಮ್ದ ಸಂಬಂಧ ಏನೈತೆ ಅನ್ನೋ ನಮಗೆ ಗೊತ್ತೈತಿ, ಅದು ಸಾಕ್ರಿ. ಇವ್ಗ ಸಂಬಂಧ ಅಂದ್ರೆ ಗೊತ್ತಿಲ್ಲ ರೀ, ಇವ್ರ ಮುಂದೆ ಏನು ಹೇಳಿ ಉಪಯೋಗೈತ್ರಿ. ಅಯ್ಯೋ, ಇವರಿಗೆಲ್ಲ ನನ್ನ ಜೀವನ ಬಗ್ಗೆ ಭಾಳ ಕಾಳಜಿ ಐತಿ ಇವರಿಗೆಲ್ಲ. ನಾ ಏನಾರ ಹೇಳಿಲ್ಲ ಅಂದ್ರೆ ನಂದ ಚಿಂತೆ ಮಾಡಿ ಮಾಡಿ ಸತ್ತ ಹೊಕ್ಕಾರ. ಸುಮ್ಮದಿರಲ್ಲ, ಮಾತಾಡ್ರಿ, ಏನಾರ ಅನ್ರಲ್ಲ. ಇಷ್ಟು ದಿನ ಮನೆಯೊಳಗೆ ಅಷ್ಟಾ ಇತ್ತು, ಈ ಕೈಕಾಯಿ ಹಿಡ್ಕೊಂಡು ಬೀದಿಗೆ ಕರ್ಕೊಂಬಂದಾಳ ಅಂತ ಹೇಳಿ ಕಟ್ಟಿ ಕೂತ್ ಮಾತಾಡಕ್ ನಿಮ್ಗೊಂದ್ ವಿಚಾರ ಸಿಕ್ಕೈತಲ್ಲ. ಒಬ್ರು ಬಗ್ಗೆ ಕೆಡದಾಗ ಮಾತಾಡುವಾಗ ಅವ್ರ ಜೀವನ ಮೇಲೆ ಹೆಂಗ್ ಪರಿಣಾಮ ಬೀಳ್ತೈತೆ ನಿಮ್ಗೆ ಏನಾರ ಗೊತ್ತೈತೇನ? ಅಯ್ಯೋ, ಹೆಂಗ್ ಗೊತ್ತಿರ್ತೈತಿ? ನಾ ಏನಾರ ನಿಮ್ ಮನೆ ಮಗಳ ದಿನ ಇಲ್ಲ, ನಿಮ್ ಮನೆ ಮಗಳಿಗೋ ಸೊಸೆಗೋ ಹಿಂಗ ಹಾಗಿದ್ರ ಈ ತರನೇ ಮಾತಾಡ್ತಿದ್ರೇನ? ಒಂದ್ ಗಂಡ್ಸತ್ ಹೆಣ್ಮಗಳು ಇನ್ನೊಂದ್ ಗಂಡಿನ ಆಸರೆ ಪಡಿತಾಳ ಅಂದ್ರ ಆಕಿ ಮೂರು ಬಟ್ ನಿಂತಿರ್ತಾಳೇನ? ಯಾಕ ಆಕಿಗೆ ಆಸರೆ ಬೇಡ? ಗಂಡ ಸತ್ ಮಾಗ ಒಂದ್ ಹೆಣ್ಣಿಗೆ ಒಂದ ಎರಡ ಕಷ್ಟ. ಇವ ನನ್ ಗಂಡ ಸತ್ ಮಾಗ ಅಣ್ಣನ್ ಸ್ಥಾನನು ತಮ್ಮನ್ ಸ್ಥಾನವ ನಿಂತು ಮನೆ ಜವಾಬ್ದಾರಿ ತಗೊಂಡಾನ. ಹಂಗಂತ ನಂಗೂ ಇಂಗೂ ಏನಾರ ಸಂಬಂಧ ಐತೆನ? ಯಾಕ ಸಂಬಂಧಗಳಂದ್ರ ಬರೀ ಕೆಟ್ಟದ ಇರ್ತೈತಿ, ಒಳ್ಳೆ ಸಂಬಂಧಗಳು ಇರಂಗಿಲ್ಲ. ಈಗ ನನ್ನ ಕಾಳಜಿ ಬಂದೈತಲ್ಲ, ಅದ ನನ್ ಗಂಡ ಕುಡ್ಕೊಂಬಂದಾಗ ಹೇ ಕುಡಿಬೇಡಪ್ಪ ನಿಂಗೂ ಹೆಂಡತಿ ಮಕ್ಕಳದಾರ ಅಂತ ಯಾರಾನ ಒಬ್ರಾನ ಬದ್ ಬುದ್ಧಿವಾದ ಹೇಳಿರಿ. ಅವ ಅಂತ ಸತ್ ಹೋದ. ನಾ ಈಗ ಚಲೋ ಸೀರೆ ಉಟ್ಕೊಂಡ್ರ ಯಾವನ್ನೋ ಇಟ್ಕೊಂಡಾಳ ಅವನ್ ಸಲುವಾಗಿ ಸೀರೆ ಉಟ್ಕೊಂತಾಳ ಅಂತಾರ. ಯಾರ ಜೊತೆಗಾರ ನಿಂತು ಮಾತಾಡಿದ್ರ ಅವ ಇಟ್ಕೊಂಡಾಳ ಆಕಿನ ಅದಕ್ಕ ಮಾತಾಡ್ತಾನ ಅಂತಾರ. ನಾ ಏನ್ ಮಾಡಿದ್ರು ತಪ್ಪ? ಕುತ್ಕೋಬೇಕಾದ್ರೆ ಒಂದ್ ವಿಚಾರ ಮಾಡ್ಬೇಕೈತಿ, ನಗಬೇಕಂದ್ರೆ ವಿಚಾರ ಮಾಡ್ಬೇಕೈತಿ, ಓಡಾಡ್ಬೇಕಂದ್ರೆ ವಿಚಾರ ಮಾಡ್ಬೇಕು, ಪ್ರತಿಯೊಂದಕ್ಕೂ ವಿಚಾರ ಮಾಡಿನೇ ಬದುಕ್ಬೇಕೈತಿ. ಯಾಕಂದ್ರ ಪ್ರತಿಯೊಂದ್ರಾಗೂ ತಪ್ಪು ಹುಡುಕ್ತಾರೆ. ಇವ್ ಯಾರ ಕಣ್ಣಿಗೂ ನಾ ಹೆಣ್ಣಕ್ ಕಾಣಂಗಿಲ್ಲ, ನಾ ಮನುಷ್ಯಳು, ನಂಗೂ ಒಂದ್ ಭಾವನೆ ಐತಿ ಅಂತ ಯಾರಿಗೂ ಅನ್ಸಂಗಿಲ್ಲ. ಯಾಕಂದ್ರೆ ನಾ ಗಂಡ ಸತ್ ರಂಡಿ ಅದಿನಲ್ಲ ಇವ್ರಿಗೆಲ್ಲ. ನಿಮ್ಗೆಲ್ಲ ಹೇಳಿ ಏನ್ ಉಪಯೋಗ ಐತಿ? ಕೇಳವ ಕೇಳಲಿಲ್ಲ. ಏ ಬೇಡ ಕುಡಿಬೇಡ ಕುಡಿಬೇಡ ಅಂತ ಬಡ್ಕೊಂಡು ನನ್ ಮಾತ್ ಕೇಳ್ದೆನ ಸತ್ತ ಹೋಗಿನಿ. ನೋಡ ನಿನ್ ಹೆಂಡತಿ ಬಗ್ಗೆ ಊರಿನ ಮಂದಿ ಎಲ್ಲ ಏನ್ ಮಾತಾಡ್ತಾರ ನೋಡ. ಪ್ರತಿಯೊಂದ್ ಗಂಡಸಿಗೂ ನನ್ ಮೇಲೆ ಕಣ್ಣೈತಿ. ಚಿಕ್ಕವಳದಲ್ಪ ಈಕಿ ಏನ್ ಬೀಳ್ತಾಳ ಅನ್ಕೋತಾರ. ಪ್ಯಾಟರ್ನಾಗ ಹೋದ್ರ ಪ್ರತಿಯೊಂದ್ ಗಂಡಿನ ಕಣ್ಣು ನನ್ ಮ್ಯಾಗ ಇರ್ತೈತಿ. ನೀ ಏನ್ ಸತ್ ಹೋದಿ, ನಾ ಹೆಂಗ್ ಬದುಕ್ಲಿ? ಒಂದೊತ್ತಿನ ಊಟಕ್ಕೂ ಕಲ್ಟಾಗೈತೆ. ಹೋದವನ್ ಹೋದ, ನಮ್ಮನ್ನು ಕರ್ಕೊಂಡು ಹೋಗ್ಬೇಕಿಲ್ಲೋ ನಡೂರಿ ಬಿಟ್ಟು ಹೋಗ್ಬಿಟ್ಟ. ಕೂಸು ಕೂಸೈತಿ ನೋಡ, ನಿನ್ ಕೂಸು ನೋಡ, ತುಟಿ ಮೇಲೆ ಹಾಲ್ ಆಗ್ಲಿಲ್ಲ, ಇನ್ನ ತಂದೆ ಸುಖ ಸಿಗ್ಲಿಲ್ಲ, ಅದಕ್ಕ ನಿನ್ ಹೆಸರು ಹೇಳ್ಕೊಂಡು ಹಾಡ್ಕೊಂಡು ಸಾಯೋದಷ್ಟೇ ನಮ್ಗ. ಅಯ್ಯೋ, ಎಷ್ಟ್ ಹೆಣ್ಮಕ್ಳ ಜೀವನ ಹಾಳಾಗಿಲ್ಲ ಈ ದಾರುವಿಂದ, ಈ ಕುರ್ದ ಚಟದಿಂದ ಎಷ್ಟ್ ಗಂಡಸರು ತಮ್ಮ ಮಕ್ಕಳನ್ನ ಅನಾಥ ಮಾಡಿ ಹೋಗಾರ.
ನೀವು ಕುಡುಕರಿಗ ಕುಡಿಯೋದಷ್ಟೇ ಚಟ ಅಲ್ಲ, ಜೀವನ ಏನೈತಿ? ತಿನ್ನೋದು ಉಣ್ಣೋದು ಚೈನಿ ಮಾಡೋದು. ಚೈನಿನೇ ಮಾಡ್ಬೇಕಂದ್ರ ಮದುವೆ ಎದಕ್ ಆಗ್ತೀರಿ? ನಿಮಗ್ ಸಂಸಾರ ಎದಕ್ ಬೇಕೈತಿ? ಹೆಂಡ್ರು ಮಕ್ಕಳು ಯಾಕ್ ಬೇಕು? ಚೈನಿ ಮಾಡ್ಕೊಂಡೆ ಸಾಕ್ತಾ ಹೋಗ್ರಲ್ಲ, ನಮ್ಮನ್ನ ಎದಕ್ ಪರದೇಶಿ ಮಾಡ್ತೀರಿ? ನಮ್ಮ ಭಾರತ ದೇಶದೊಳಗ ಬರೀ ಕುಡಿಯೋದ್ರಿಂದ ಅಂತಾನ ವರ್ಷಕ್ಕೆ 260,000 ಮಂದಿ ಸಾಯ್ತಾರ. ಸರ್ಕಾರದ ಅಂಕಿಅಂಶಕ್ಕ ಒಬ್ಬ ವ್ಯಕ್ತಿ ಸತ್ತಿರ್ತಾನಷ್ಟೇ, ಆದ್ರೆ ಒಂದು ಕುಟುಂಬಕ್ಕ ಆಧಾರ ಅನಿಸುತ್ತಿರುತ್ತೆ. ಒಬ್ಬ ಹೆಂಡತಿಗೆ ಪ್ರೀತಿಯ ಗಂಡ ಸತ್ತಿರ್ತಾನ, ಮಕ್ಕಳಿಗೆ ಭರವಸೆ ತುಂಬುವ ಅಪ್ಪ ಸತ್ತಿರ್ತಾನ, ತಾಯಿಗೆ ಮಮ್ಮತಿ ತೋರಿಸುವ ಮಗ ಸತ್ತಿರ್ತಾನ, ಅಣ್ಣ ತಮ್ಮಂದಿರಿಗೆ ಸದಾ ಹೆಗಲಿಗೆ ಹೆಗಲು ಕೊಡುವ ಸಹೋದರ ಸತ್ತಿರ್ತಾನ, ಒಬ್ಬ ಅಪ್ಪನಿಗೆ ಮುಪ್ಪಿನ ಕಾಲ ಕರುಣಾ ತೀರಿಸುವ ಮಗ ಸತ್ತಿರ್ತಾನ. ಆ ಕುಟುಂಬಕ್ಕ ಸಂಸಾರದ ಬಂಡಿನ ಹೊತ್ತಿ ಎಳೆಯೋ ನೊಗಾನ ಮುರಿದಿರುತ್ತ. ನೀವೇನ್ ಕುಡಿಬೇಕು ತಿನ್ಬೇಕು ಸಾಯ್ಬೇಕು ಅಂತೀರಿ, ಆದ್ರೆ ನಿಮ್ ಹಿಂದೆ ಒಂದ ಕುಟುಂಬ ಇರ್ತೈತಿ ಅನ್ನೋದನ್ನ ಮರ್ತು ಬಿಟ್ಟಿರ್ತೀರಿ. ನಿಮಗ್ ಬುದ್ಧಿ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ, ನೀವು ಕುಡಿಯೋದ್ರಿಂದ ನಿಮ್ನ ಬಿಡಿಸಾಕು ನನಗೆ ಸಾಧ್ಯ ಇಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಬಾರ್ ಒಳಗೆ ಹೋಗ್ಬೇಕಾದ್ರೆ 5 ನಿಮಿಷ ಹೊರಗೆ ನಿಂತು ವಿಚಾರ ಮಾಡ್ರಿ, ನನ್ನ ಹಿಂದಿರುವಂಥ ನನ್ನ ಕುಟುಂಬಕ್ಕೆ ಮುಂದೆ ಯಾರಗತಿ ಅಂತ. ನಮ್ಮ ಈ ಕಿರುಚಿತ್ರ ನೋಡಿ ನಿಮಗೇನಾದರೂ ಕುಡಿಬಾರ್ದು ಅನಿಸಿದ್ರೆ ದಯಮಾಡಿ ಕುಡಿತವನ್ನು ಬಿಟ್ಬಿಡ್ರಿ. ಒಂದು ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂಥ ಕಿರುಚಿತ್ರ ಮಾಡೀವಿ, ಸಾಧ್ಯ ಆದರೆ ನಮಗೆ ಆಶೀರ್ವಾದ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಪ್ರೀತಿ ತೋರಿಸ್ರಿ. ನಮಸ್ಕಾರ.